ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಸಸ್ಯಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಈಗ ಪ್ರಾಣಿಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತದೆ ಅನ್ನೋದ್ರ ಬಗ್ಗೆ, ಅದರಲ್ಲೂ ಮಾನವರಲ್ಲಿ ಸಂತಾನೋತ್ಪತ್ತಿ ಹೇಗೆ ಎಂಬುದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ನಿಮ್ಗೆಲ್ಲ ಗೊತ್ತಿದೆ, ಆ ಪ್ರೌಢಾವಸ್ಥೆ ಮತ್ತು ಪ್ರಬುದ್ಧತೆಗೆ ಬಂದಾಗ ಬಾಲಕ ಮತ್ತು ಬಾಲಕಿಯರಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಸಂತಾನೋತ್ಪತ್ತಿಗೆ ಜನನಾಂಗಗಳು ಪ್ರಮುಖ. ಅದರಲ್ಲಿ ಗಂಡು ಸಂತಾನೋತ್ಪತ್ತಿಯ ಪ್ರಜನನಾಂಗವನ್ನು ನಾವು ಶಿಶ್ನ ಅಂತ ಕರಿತೀವಿ. ಪ್ರಜನನಾಂಗವನ್ನು ಅಂಗ ಅಷ್ಟೇ, ಶಿಶ್ನ ಅಂತ ಕರಿತೀವಿ. ಹೆಣ್ಣು ಪ್ರಜನನಾಂಗವನ್ನು ನಾವಿಲ್ಲಿ ಯೋನಿ ಅಂತ ಕರಿತೀವಿ, ಪ್ರಜನನಾಂಗ. ಸೊ ಇದರ ಮೂಲಕ ನಾವು ಬಾಹ್ಯವಾಗಿ ಅದು ಗಂಡು ಪ್ರಾಣಿಯೇ ಅಥವಾ ಹೆಣ್ಣು ಪ್ರಾಣಿಯೇ ಅನ್ನೋದನ್ನು ಗುರುತಿಸೋದಕ್ಕೆ, ಶಿಶ್ನವನ್ನು ನೋಡುವುದರ ಮೂಲಕ ಅಥವಾ ಯೋನಿಯನ್ನು ಗುರುತಿಸುವುದರ ಮೂಲಕ ನಮಗೆ ಒಂದು ಮರಿಗಳಾಗಿರಲಿ ಮಕ್ಕಳಾಗಿರಲಿ ಗುರುತಿಸೋದಕ್ಕೆ ಅನುಕೂಲ ಆಗುತ್ತೆ, ಅದು ಗಂಡು ಅಥವಾ ಹೆಣ್ಣು ಅನ್ನೋದಕ್ಕೆ. ಓಕೆ, ಇನ್ನು ಪ್ರಬುದ್ಧತೆಗೆ ಬಂದಾಗ ಅಥವಾ ಪ್ರೌಢಾವಸ್ಥೆಗೆ ಬಂದಾಗ ಆಗುವ ಬದಲಾವಣೆಗಳಿಗೆ ತಕ್ಕಂತೆ, ಜೊತೆಗೆ ಅಂಗಗಳಲ್ಲಿ ಹಾರ್ಮೋನ್ಗಳ ಬಿಡುಗಡೆ ಆಗೋದಕ್ಕೆ ಶುರುವಾಗುತ್ತೆ. ಹಾರ್ಮೋನುಗಳು ಬಾಲಕರಲ್ಲಿ ಟೆಸ್ಟೋಸ್ಟಿರೋನ್ ಹಾರ್ಮೋನ್ಗಳು ಬಿಡುಗಡೆ ಆಗೋದಕ್ಕೆ ಶುರುವಾಗುತ್ತದೆ. ವೃಷಣಗಳ ಮೂಲಕ ಮತ್ತು ಪ್ರಾಸ್ಟೇಟ್ ತೆರಿಗೆ ಮೂಲಕ ಬದಲಾವಣೆಗಳನ್ನು ತರೋದಕ್ಕೆ ಟೆಸ್ಟೋಸ್ಟಿರೋನ್ ಟೆಸ್ಟೋಸ್ಟಿರೋನ್ ಎಂಬ ಹಾರ್ಮೋನ್ ಬಿಡುಗಡೆ ಆಗುತ್ತದೆ. ಸ್ಟಿರೋನ್ ಇದು ಪುರುಷ ಲಕ್ಷಣಗಳು ಹೊರಹೊಮ್ಮೋದಕ್ಕೆ ಕಾರಣ ಆಗ್ತದೆ. ಟೆಸ್ಟೋಸ್ಟಿರೋನ್ ಎಂಬ ಹಾರ್ಮೋನ್ ಪುರುಷ ಲಕ್ಷಣಗಳು ಹೊರಹೊಮ್ಮೋದಕ್ಕೆ ಕಾರಣ ಆಗ್ತದೆ. ಸೊ ಇದು ಬಿಡುಗಡೆ ಆಗುವಂಥದ್ದು ಈ ಒಂದು ವೃಷಣಗಳಿಂದ. ಸೊ ಅದೇ ರೀತಿ ಅಂಡಾಶಯದಿಂದ ಈಸ್ಟ್ರೋಜನ್ ಹಾರ್ಮೋನ್ಗಳು ಬಿಡುಗಡೆ ಆಗ್ತದೆ. ಈಸ್ಟ್ರೋಜನ್ ಎಂಬ ಹಾರ್ಮೋನ್ಗಳು, ಸೊ ಅಂದರೆ ತಾಯ್ತನಕ್ಕೆ ಅಥವಾ ತಾಯ್ತನದ ಲಕ್ಷಣಗಳು ಬರೋದಕ್ಕೆ, ಹೆಣ್ತನದ ಲಕ್ಷಣಗಳು ಬರೋದಕ್ಕೆ ಕಾರಣ ಆಗ್ತದೆ ಈಸ್ಟ್ರೋಜನ್ ಎಂಬ ಹಾರ್ಮೋನಿನ ಸಹಾಯ. ಈಸ್ಟ್ರೋಜನ್ ಈಗ ಸಂತಾನೋತ್ಪತ್ತಿ ಹೇಗೆ ಅನ್ನೋದನ್ನ ತಿಳ್ಕೊಂಡ ಮುಂಚೆ ಗಂಟು ಸಂತಾನೋತ್ಪತ್ತಿ ವ್ಯೂಹ ಮತ್ತು ಜೀವನ ಸಂತಾನೋತ್ಪತ್ತಿ ವ್ಯೂಹ ಇವೆರಡನ್ನು ತಿಳ್ಕೊಂಡಾದ್ಮೇಲೆ ಮುಂದಕ್ಕೆ ಹೋಗೋಣ. ಓಕೆ, ನಾವು ಗಂಟು ಸಂತಾನೋತ್ಪತ್ತಿ ವ್ಯೂಹವನ್ನು ಮೂಲತಃವಾಗಿ ನೋಡಿದಾಗ ನಮಗೆ ಮೂತ್ರ ವಿಸರ್ಜನಾಳ, ಇದು ಶಿಶ್ನ, ಸಂಪೂರ್ಣ ಭಾಗವನ್ನು ನಾವು ಶಿಶ್ನ ಅಂತ ಕರಿತೀವಿ. ಇಲ್ಲಿರತಕ್ಕಂಥದ್ದನ್ನು ಪ್ರಾಸ್ಟ್ರೇಟ್ ಗ್ರಂಥಿ ಅಂತ ಕರಿತೀವಿ. ಸೊ ಈ ಭಾಗವನ್ನು ವೀರ್ಯ ಕೋಶಿಕೆ ಅಂದರೆ ವೀರ್ಯಾಣಗಳನ್ನು ಸಂಗ್ರಹಣೆ ಮಾಡತಕ್ಕಂತಹದ್ದು, ಅಂದರೆ ವೃಷಣಗಳಿಂದ ಉತ್ಪತ್ತಿಯಾದಂತಹ ವೀರ್ಯಾಣಗಳು ಏನಿದೆ, ಈ ವೃಷಣಗಳಿಂದ ಉತ್ಪತ್ತಿಯಾದಂಥ ವೀರ್ಯಾಣಗಳು ನಾಳಿಕೆಯ ಮೂಲಕ ಬಂದು ಈ ವೀರ್ಯಾಣ ಕೋಶಿಕೆಯಲ್ಲಿ ಏನಾಗ್ತವೆ, ಸಂಗ್ರಹಣೆ ಆಗ್ತವೆ. ವೀರ್ಯಾಣ ಕೋಶಿಕೆಯಲ್ಲಿ ಸಂಗ್ರಹಣೆ ಆಗಿ ಅವಶ್ಯಕತೆ ಇದ್ದಾಗ ಏನಾಗ್ತದೆ, ಅದು ಶಿಶ್ನದ ಮೂಲಕ ಮೂತ್ರ ವಿಸರ್ಜನೆ ನಾಳದ ಮೂಲಕ ಹೊರಬರ್ತವೆ. ಯಾವು? ವೀರ್ಯಾಣಗಳು. ಸೊ ಮೂತ್ರನಾಳವು ಕೂಡ ಮೂತ್ರಕೋಶಕ್ಕೆ ಜಾಯಿನ್ ಆಗಿರ್ತದೆ. ಅಂದರೆ ಮೂತ್ರನಾಳ ಕಿಡ್ನಿಯಿಂದ ಅದಕ್ಕೆಲ್ಲ ಮೂತ್ರಪಿಂಡಗಳಿಂದ ಮೂತ್ರಕೋಶ. ಆದರೆ ಒಂದು ಏನಂದರೆ, ವಿಶೇಷವಾಗಿ ಮೂತ್ರದ ವಿಸರ್ಜನೆಯಲ್ಲಿ ವೀರ್ಯಾಣುಗಳ ವಿಸರ್ಜನೆ ಆಗೋದಿಲ್ಲ. ವೀರ್ಯಾಣುಗಳ ವಿಸರ್ಜನೆ ಆಗಿರ್ತಕ್ಕಂಥ ಮೂತ್ರದ ವಿಸರ್ಜನೆ ಆಗೋದಿಲ್ಲ. ಹಾಗೆ ಒಂದು ವ್ಯವಸ್ಥಿತವಾದಂತಹ ಒಂದು ರಚನೆ ಈ ಒಂದು ಗಂಡು ಸಂತಾನೋತ್ಪತ್ತಿ ಮತ್ತು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ನಾವು ಕಾಣ್ತೀವಿ. ಅರ್ಥಾಯ್ತು ಮಕ್ಕಳ? ಸೊ ಹೀಗೆ ಪ್ರೌಢಾವಸ್ಥೆಗೆ ಬಂದಾಗ ವೃಷಣವು ಈ ಒಂದು ಚೀಲಗಳಲ್ಲಿ ಇರ್ತದೆ. ವೃಷಣದ ಚೀಲ ಅಂತ ಕರಿತೀವಿ. ಇದು ಎರಡು ಇರ್ತದೆ, ಎರಡು ವೃಷಣಗಳು. ಆ ಎರಡು ವೃಷಣಗಳು ಎರಡು ಚೀಲಗಳಿರ್ತದೆ. ಸೊ ಇಲ್ಲಿ ಏನಾಗಿರ್ತದೆ, ದೇಹದಿಂದ ಸ್ವಲ್ಪ ಹೊರಭಾಗಕ್ಕೆ ಬಂದಿರ್ತದೆ. ಕಾರಣ ಅಂದರೆ ಒಂದು ಉಷ್ಣತೆ, ಹೆಚ್ಚಿನ ಮಟ್ಟದ ಉಷ್ಣತೆ ಬೇಕಾಗಿರ್ತದೆ ಬರುತ್ತಲ್ಲ. ಹಾಗಾಗಿ ಏನಾಗಿರ್ತದೆ, ವೃಷಣದ ಚೀಲಗಳಲ್ಲಿ ನಾವು ವೃಷಣವನ್ನು ಕಾಣ್ತೀವಿ. ಪ್ರೌಢಾವಸ್ಥೆಗೆ ಬಂದಾಗ ವೃಷಣಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಶುರುವಾಗ್ತವೆ, ಆರಂಭ ಮಾಡ್ತವೆ. ಅವಶ್ಯಕತೆ ಇದ್ದಾಗ ವೀರ್ಯಾಣುಗಳನ್ನು ಉತ್ಪತ್ತಿ ಆಗ್ತದೆ. ಆ ವೀರ್ಯಾಣುಗಳ ಉತ್ಪತ್ತಿ ಏನಾಗ್ತದೆ, ವೀರ್ಯ ಕೋಶಿಕೆಯಲ್ಲಿ ಸಂಗ್ರಹಣೆಗೊಂಡು ಅವಶ್ಯಕತೆ ಬಂದಾಗ, ಅವಶ್ಯಕತೆ ಇದ್ದಾಗ ಏನಾಗ್ತದೆ, ಶಿಶ್ನದ ಮೂಲಕ ಮೂತ್ರ ವಿಸರ್ಜನೆ ಮೂಲಕ ಸ್ಖಲನ ಆಗ್ತದೆ, ಹೊರಬರ್ತದೆ. ಸೊ ಇದು ಒಂದು ಅಂಶ. ಇನ್ನು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹವನ್ನು ನಾವು
ಒಂಥರ ಗರ್ಭಕೋಶ, ತಾಯಿಯ ಗರ್ಭಕೋಶ. ಇದನ್ನು ನಾವು ಒಂಥರ ಸ್ವರ್ಗ ಅಂತ ಕರಿತೀವಿ. ಏಕೆಂದರೆ ಮಗುವಿನ ಬೆಳವಣಿಗೆ ಆಗಬೇಕಾದ್ರೆ ಯಾವುದೇ ರೀತಿಯಾದಂಥ ಸೋಂಕು ಇಲ್ಲಿ ಹರಡೋದಿಲ್ಲ. ಮಗುವಿನ ಬೆಳವಣಿಗೆ ಹಂತದಲ್ಲಿ ತಾಯಿಯ ಗರ್ಭಕೋಶದಲ್ಲಿ ಯಾವುದೇ ರೀತಿಯಾದಂತಹ ಸೋಂಕು ಹರಡೋದಿಲ್ಲ. ಅಷ್ಟು ಸ್ವಚ್ಛವಾಗಿ ಶುದ್ಧವಾಗಿರ್ತದೆ ಗರ್ಭಕೋಶ. ಅದಕ್ಕೆ ಇದನ್ನು ನಾವು ಸ್ವರ್ಗ ಅಂತ ಕರಿತೀವಿ ಮಕ್ಕಳ. ಸೊ ಎರಡು ಕಡೆ ಗರ್ಭಕೋಶದ ಎರಡು ಕಡೆ ನಾವು ಅಂಡಾಶಯಗಳನ್ನು ಕಾಣ್ತೀವಿ. ಈ ಅಂಡಾಶಯಗಳಲ್ಲಿ ಪ್ರತಿ ತಿಂಗಳಿಗೆ ಒಮ್ಮೆ ಋತುಚಕ್ರ ಆರಂಭವಾದಾಗ ಪ್ರತಿ ತಿಂಗಳಿಗೆ ಒಮ್ಮೆ ಒಂದು ಅಂಡಾಣು ಬಿಡುಗಡೆ ಆಗ್ತದೆ. ಇಲ್ಲ ಬಲಭಾಗದಿಂದ ಅಥವಾ ಎಡಭಾಗದಿಂದ ಯಾವುದಾದ್ರೂ ಒಂದು ಭಾಗದಿಂದ ಒಂದು ಅಂಡಾಣು ಬಿಡುಗಡೆ ಆಗ್ತದೆ. ಮಕ್ಕಳ ಬಿಡುಗಡೆಯಾದಂತಹ ಅಂಡಾಣು ಅಂಡನಾಳದ ಮೂಲಕ ಬರ್ತದೆ. ಅಥವಾ ಈ ಕಡೆಯಿಂದ ಬಿಡುಗಡೆ, ಈ ಕಡೆ ಅಂಡನಾಳ, ಈ ಕಡೆ ಬಿಡುಗಡೆಯಿಂದ ಈ ಕಡೆ ಅಂಡನಾಳದ ಮೂಲಕ ಏನಾಗ್ತದೆ ಬರುತ್ತೆ. ಎಲ್ಲಿ ಬರ್ತದೆ? ಗರ್ಭಕೋಶಕ್ಕೆ ಬರಬೇಕು, ಗರ್ಭಕೋಶಕ್ಕೆ ಬರಬೇಕು. ಸೊ ಒಂದು ಸಾಮಾನ್ಯ ಪದ್ಧತಿಯಲ್ಲಿ ಶಿಶ್ನವು ಯೋನಿಯ ಒಳಗಡೆ ಹೋದಾಗ ಇಲ್ಲಿ ವೀರ್ಯಾಣುಗಳು ಬಿಡುಗಡೆ ಆಗ್ತದೆ. ವೀರ್ಯಾಣುಗಳು ಬಿಡುಗಡೆ ಆಗತಕ್ಕ ವೀರ್ಯಾಣುಗಳು ಏನಾಗ್ತದೆ, ಗರ್ಭಕೋಶದ ಒಳಗಡೆ ನುಗ್ಗಿದಾಗ ಎರಡೂ ಕಡೆ ಅಂದರೆ ಅಂಡನಾಳದ ಎರಡೂ ಕಡೆ ಏನಾಗ್ತವೆ, ಹೋಗ್ತವೆ ಅಂಡನಾಳದ ಎರಡು ಕಡೆ. ಎಲ್ಲಿ ಅಂಡಾಣು ಏನಾದರೂ ಬಿಡುಗಡೆ ಆದರೆ ಈ ಅಂಡನಾಳದಲ್ಲಿ ಅವೇನಾಗ್ತದೆ, ಸಂಯೋಜನೆ ಆಗ್ತದೆ. ಇದು ಅಂಡಾಣು ಆದಾಗ ಸೊ ವೀರ್ಯಾಣುಗಳ ಚಲನೆ ಎರಡು ಕಡೆ ಇರ್ತದೆ. ಸೊ ವೀರ್ಯಾಣುಗಳು ಹೋದಾಗ ವೀರ್ಯಾಣು ಮತ್ತು ಅಂಡಾಣು ಸ್ವಲ್ಪ ದೊಡ್ಡದಿರ್ತದೆ. ಅಂಡಾಣು ದೊಡ್ಡದಿರ್ತದೆ, ಮೊಟ್ಟೆಗಳೆಲ್ಲ ನೋಡಿದಿರಲ್ಲ ಪ್ರಾಣಿಗಳಲ್ಲಿ ಎಲ್ಲದರಲ್ಲೂ ಮೊಟ್ಟೆ ಅಂಡಾಣು ದೊಡ್ಡದಿರ್ತದೆ, ವೀರ್ಯಾಣು ಏನಾಗ್ತದೆ ಚಿಕ್ಕದಾಗಿರ್ತದೆ. ಸೊ ಅಂತಹ ವೀರ್ಯಾಣು ಏನಾಗ್ತದೆ ನೋಡಿ, ಈ ರೀತಿ ವೀರ್ಯಾಣು ಇದ್ರೆ ಅಂಡಾಣು ದೊಡ್ಡದಾಗಿರ್ತದೆ. ಸೊ ಅದರ ಒಳಗಡಿಕೆ ನುಗ್ಗುತ್ತೆ, ವೀರ್ಯಾಣು ಅಂಡಾಣುವಿನ ಒಳಗಡಿಕೆ ನುಗ್ಗುತ್ತೆ, ಅಂಡಾಣಿನ ಒಳಗಡೆ ನುಗ್ಗುತ್ತೆ. ಈ ರೀತಿ ನುಗ್ಗುತ್ತೆ. ಇದೊಂದು ಬಹಳ ಮೌನವಾಗಿ ನಡೆಯತಕ್ಕಂತಹ ಪ್ರಕ್ರಿಯೆ, ಸುಮಾರು ದಿನಗಳೇ ಬೇಕು ಅಂತ ಇಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಏನಾಗ್ತದೆ, ಅಂಡಾಣು ಮತ್ತು ವೀರ್ಯಾಣುಗಳು ಸಂಯೋಜನೆ ಆಗ್ತದೆ. ಎಲ್ಲಾಗ್ಬೇಕದು ಅಂಡನಾಳದಲ್ಲಿಯೇ ಆಗಬೇಕು, ಅಥವಾ ಇಲ್ಲಿ ಬಂದರೂ ನಡೀತದೆ. ಬಟ್ ಅಂಡನಾಳದಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಜನೆ ಉಂಟಾಗೋದು ಒಳ್ಳೆಯದು ಮತ್ತೆ ಬೆಳವಣಿಗೆ. ಆಮೇಲೆ ಸಂಯೋಜನೆಗೊಂಡಂತಹ ಅಂಡಾಣು ಮತ್ತು ವೀರ್ಯಾಣುಗಳನ್ನು ಏನಂತ ಕರಿತೀವಿ, ಭ್ರೂಣ ಅಂತ ಕರಿತೀವಿ. ಭ್ರೂಣ ಏನಾಗ್ತದೆ, ಇಲ್ಲಿ ಬಂದು ಅಂಟಿಕೊಂಡು ಗರ್ಭಕೋಶದಲ್ಲಿ ಬೆಳೆಯೋದಕ್ಕೆ ಶುರುವಾಗ್ತದೆ. ಮಕ್ಕಳ ಸೊ ಶಿಶ್ನದ ಮೂಲಕ ಬಿಡುಗಡೆಯಾದಂತಹ ವೀರ್ಯಾಣುಗಳು, ಎಲ್ಲಿ ಯೋನಿನಲ್ಲಿ ಬಿಡುಗಡೆಯಾದಂತಹ ವೀರ್ಯಾಣುಗಳು ಗರ್ಭಕೋಶದ ಮೂಲಕ ಅಂಡನಾಳದ ಕಡೆಗೆ ಹೋಗ್ತವೆ. ಅಂಡನಾಳದ ಕಡೆಗೆ ಹೋಗಬೇಕಾದ್ರೆ ಆ ಕಡೆಯಿಂದ ಅಂಡಾಣು ಬಿಡುಗಡೆಯಾಗಿ ಬರ್ತಾ ಇರ್ತದೆ. ಬಿಡುಗಡೆಯಾದಾಗ ಇಲ್ಲ ಈ ಭಾಗದಲ್ಲಿ ಇರ್ತದೆ, ಈ ಭಾಗದಲ್ಲಿ ಯಾವುದಾದ್ರೂ ಒಂದು ಕಡೆ ಬಿಡುಗಡೆಯಾದಾಗ ಇಲ್ಲ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಜನೆಯನ್ನು ನಾವು ಕಾಣ್ತೀವಿ. ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಜನೆ ಇಲ್ಲಿ ಹೇಗಿರ್ತದೆ, ತಂದೆಯಿಂದ ಬಂದಂತಹ ವೀರ್ಯಾಣುಗಳಲ್ಲಿ ಪ್ರತಿ ವೀರ್ಯಾಣುವಿನಲ್ಲಿ ಅರ್ಧದಷ್ಟು ಅಂದರೆ 46 ವರ್ಣತಂತ್ರಗಳಲ್ಲಿ 23 ವರ್ಣತಂತ್ರಗಳು, ತಾಯಿಯಿಂದ ಬಿಡುಗಡೆಯಾದಂತಹ ಅಂಡಾಣುವಿನಲ್ಲಿ ಅಲ್ಲಿಯೂ ಕೂಡ ಅರ್ಧದಷ್ಟು ಅಂದರೆ 23. ಸೊ ಆ ಅಂಡಾಣುವಿನಲ್ಲಿ 23 ಮತ್ತು ವೀರ್ಯಾಣುವಿನಲ್ಲಿ 23, ಒಟ್ಟು ಎಷ್ಟಾಗ್ತದೆ ಅಷ್ಟೇ ಆಗ್ತದೆ, 46 ವರ್ಣತಂತುಗಳ ಸಂಖ್ಯೆ ಸಮನಾಗಿರ್ತದೆ. ಯಾಕೆ 46 ಅಷ್ಟೇ ಪರ್ಫೆಕ್ಟ್ ಡೆಫಿನೆಟ್ ಇರ್ತದೆ, ಅಷ್ಟಿಲ್ಲೇ ಬೇಕು ಅರ್ಧ. ಸೊ ಹಾಗಾಗಿ ಏನಾಗ್ತದೆ, ಇಲ್ಲಿ ಭ್ರೂಣದ ಬೆಳವಣಿಗೆ ಆಗ್ತಾ ಹೋಗ್ತದೆ. ಭ್ರೂಣದ ಬೆಳವಣಿಗೆ ಆಗ್ತಾ ಹೋದಾಗ ನಿಮಗೆ ಗೊತ್ತಿದೆ, 9 ತಿಂಗಳು ತಲುಪಿದಾಗ ಗರ್ಭಕೋಶದಲ್ಲಿ ಮಗುವಿನ ಬೆಳವಣಿಗೆ ಆಗಿರ್ತದೆ, ಸೊ ಗರ್ಭಕೋಶದಲ್ಲಿ ಮಗುವಿನ ಬೆಳವಣಿಗೆ ಆದಾಗ ತಿಂಗಳು ತುಂಬಿದಾಗ ಅಂತ ನಾವು ಕರಿತೀವಿ. ಅಂದರೆ 9 ತಿಂಗಳ ನಂತರ ಏನಾಗ್ತದೆ, ಹಾರ್ಮೋನ್ಗಳ ಬಿಡುಗಡೆಯಿಂದ ಗರ್ಭಕೋಶದ ಕಂಠ ಹೇಗೆ ಬರ್ತದೆ, ಮಗು ಆ ಗರ್ಭಕೋಶದಿಂದ ಹೊರಗಡೆ ಬರಬೇಕಾಗ್ತದೆ, ಯಾವುದೇ ಸಂದರ್ಭದಲ್ಲಿ ಮಗು ಗರ್ಭಕೋಶದಿಂದ ಹೊರಗಡೆ ಬರಬೇಕು ಅಂದ್ರೆ ತಲೆಯ ಮುಖ ಫಸ್ಟ್ ಬರುತ್ತೆ ಮತ್ತೆ ತಲೆಯ ಮುಖ. ಸೊ ಹಾಗಾಗಿ ಗರ್ಭಕೋಶದ ಬೆಳವಣಿಗೆ ಎಲ್ಲ ಆಗಿ ಮಗುವಿನ ಬೆಳವಣಿಗೆಯೂ ಕೂಡ ಆಗಿ 9 ತಿಂಗಳ ನಂತರ ಗರ್ಭಕೋಶ ಹಿಗ್ಗಿ ಆ ಹಿಗ್ಗೋದಕ್ಕೂ ಕೂಡ ಹಾರ್ಮೋನ್ಗಳೇ ಕಾರಣ. ಆ ಹಾರ್ಮೋನ್ಗಳು ಹಿಗ್ಗಿ ಕಾರಣ ಅಂದರೆ ಮಗುವಿನ ಬೆಳವಣಿಗೆಗೂ ಕೂಡ ಗರ್ಭಕೋಶದಲ್ಲಿ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನ್ ಬಿಡುಗಡೆ ಆಗ್ತದೆ. ಅವೆಲ್ಲ ಹಾರ್ಮೋನ್ಗಳು ಈಸ್ಟ್ರೋಜನ್ನು ಪ್ರೊಜೆಸ್ಟಿರಾನು ಹಾರ್ಮೋನ್ಗಳು ಬಿಡುಗಡೆಯಾಗಿ ಸಂಪೂರ್ಣ ಮಗುವಿನ ಬೆಳವಣಿಗೆ ಆಗಿ
ಗರ್ಭಕೋಶದ ಕಂಠ ಹಿಗ್ಗಿ ಯೋನಿಯ ಕೂಡ ಹಿಗ್ಗುತ್ತೆ. ಯೋನಿಯ ಹಿಗ್ಗಿದಾಗ ಹಿಗ್ಗುವ ಮೂಲಕ ಏನಾಗ್ತದೆ, ಮಗು ಹೊರಗಡೆ ಬರ್ತದೆ, ಮಗು ಹೊರಗಡೆ ಬರ್ತದೆ. ಮತ್ತೆ ಮಕ್ಕಳ ಹೀಗೆ ಶಿಶ್ನದಿಂದ ಬಿಡುಗಡೆ ಆದಂತಹ ವೀರ್ಯಾಣುಗಳು ಎಲ್ಲಿ ಬಿಡುಗಡೆ ಆಗಬೇಕು, ಯೋನಿಗೆ ಬಿಡುಗಡೆ ಆಗಬೇಕು. ಬಿಡುಗಡೆ ಆದಂತಹ ಯೋನಿಗೆ ಅವು ಏನಾಗ್ತವೆ, ಗರ್ಭಕೋಶದ ಒಳಗಡೆ ಅಂಡನಾಳವನ್ನು ತಲುಪಿ ಅಂಡನಾಳದಲ್ಲಿ ಬರತಕ್ಕಂತಹ ಅಂಡಾಣದೊಂದಿಗೆ ಸಂಯೋಗಗೊಂಡು ಭ್ರೂಣವಾಗಿ ಬಂದು ಒಂದು ಕಡೆ ಏನಾಗ್ತದೆ ಅಟ್ಯಾಚ್ ಆಗಿ ಅಲ್ಲಿ ಮಗುವಿನ ಬೆಳವಣಿಗೆಯನ್ನು ನಾವು ಕಾಣ್ತೀವಿ. ಗರ್ಭಕೋಶದಲ್ಲಿ ಮಗುವಿನ ಬೆಳವಣಿಗೆಯನ್ನು ಕಾಣ್ತೀವಿ. ಸೊ ಹೀಗೆ ಗರ್ಭಕೋಶದಲ್ಲಿ ಮಗುವಿನ ಬೆಳವಣಿಗೆ ಏನಿದೆ ಅದು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ತಾಯಿಯ ಗರ್ಭಕೋಶದಲ್ಲಿ ನಡೆಸುತ್ತೆ ಮಕ್ಕಳ. ಸೊ ಹಾಗಾಗಿ ತಾಯಿಯ ಗರ್ಭಕೋಶವನ್ನು ನಾವು ಸ್ವರ್ಗ ಅಂತ ಯಾಕೆ ಕರಿತೀವಿ ಅಂದರೆ ಅಲ್ಲಿ ಬೆಳವಣಿಗೆ ಆಗ್ತಕ್ಕಂತಹ ಮಗು ಯಾವುದೇ ರೀತಿಯಾದಂತಹ ಸೋಂಕುಗಳಿಲ್ಲದೆ ಮತ್ತು ಸೋಂಕುಗಳ ಜೊತೆಗೆ ಯಾವುದೇ ರೀತಿಯಾದಂತಹ ರೋಗಗಳಿಲ್ಲದೆ ಆ ಮಗುವಿಗೆ ತಾಯಿಯ ಒಕ್ಕಳು ಬಳ್ಳಿಯಿಂದ ಏನಾಗ್ತದೆ ಇಲ್ಲಿ ತಾಯಿಯ ಒಕ್ಕಳು ಬಳ್ಳಿಯಿಂದ ತಾಯಿಯ ಒಂದು ಮಗುವಿನ ಒಕ್ಕಳು ಬಳ್ಳಿಗೆ ಅಟ್ಯಾಚ್ ಆಗಿ ಮಗುವಿಗೆ ಆಹಾರ ಸಪ್ಲೈ ಆಗ್ತಾ ಇರ್ತದೆ. ಆಹಾರ ಮಗುವಿಗೆ ಆಹಾರ ತಾಯಿಯ ಗರ್ಭಕೋಶದಿಂದಲೇ ಮಗುವಿಗೆ ಆಹಾರ ಸಪ್ಲೈ ಆಗ್ತಾ ಇರ್ತದೆ. ಆ ಮಗುವಿನ ಒಕ್ಕಳು ಬಳ್ಳಿ ತಾಯಿ ಗರ್ಭಕೋಶಕ್ಕೆ ಅಟ್ಯಾಚ್ ಆಗ್ತದೆ. ಸೊ ಹಾಗಾಗಿ ಅಲ್ಲಿಂದ ಏನಾಗ್ತದೆ ಮಗುವಿಗೆ ಆಹಾರ ಸಪ್ಲೈ ಆಗ್ತಾ ಇರ್ತದೆ. 9 ತಿಂಗಳ ನಂತರ ಮಗು ತಾಯಿಯ ಗರ್ಭಕೋಶದಿಂದ ಹೊರಬರ್ತದೆ. ಓಕೆ, ಸೊ ಹೀಗೆ ಪ್ರಾಣಿಗಳಲ್ಲಿ ಅದರಲ್ಲೂ ಕೂಡ ನಾವು ಮನುಷ್ಯರಲ್ಲಿ ನಾವು ಸಂತಾನೋತ್ಪತ್ತಿಯನ್ನು ಕಾಣ್ತೀವಿ. ಈ ರೀತಿ ಉಂಟಾಗತಕ್ಕಂಥ ಸಂತಾನೋತ್ಪತ್ತಿ ಏನಿದೆ ಇದನ್ನು ನಾವು ಕರೀತೇವೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಏಕೆಂದರೆ ಅಂಡಾಣು ಬಿಡುಗಡೆಯಾಗಿದೆ ತಾಯಿಯ ಅಂಡಾಶಯದಿಂದ, ವೀರ್ಯಾಣು ಬಿಡುಗಡೆಯಾಗಿದೆ ತಂದೆಯ ವೃಷಣದಿಂದ. ಸೊ ಅಂಡಾಶಯದಿಂದ ಬಿಡುಗಡೆಯಾಗಿರ್ತಕ್ಕಂತಹ ಅಂಡಾಣು ವೃಷಣಗಳಿಂದ ಬಿಡತಕ್ಕಂಥ ವೀರ್ಯಾಣುಗಳ ಸಂಯೋಜನೆಯಿಂದ ಯುಗ್ಮ ಅಥವಾ ಭ್ರೂಣ ಉಂಟಾಗಿದೆ. ಭ್ರೂಣದ ಬೆಳವಣಿಗೆಯಾಗಿ ಮಗುವಿನ ಬೆಳವಣಿಗೆ ಉಂಟಾಗಿ ಗೊತ್ತಾಯ್ತಾ, ಅದನ್ನು ನಾವು ಹೇಳ್ತೀವಿ ಇಲ್ಲಿ ಒಳಗಡೆ ಭಾಗವನ್ನ ಜರಾಯು ಅಂತ ಕೂಡ ಕರಿತೀವಿ. ಏಕೆಂದ್ರೆ ಆ ಭ್ರೂಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಆಹಾರದ ಸಪ್ಲೈ ಏನಿದೆ ಅಲ್ಲಿಂದ ಆಗ್ತಾ ಇರ್ತದೆ. ಸೊ ಈಗ ಬೆಳವಣಿಗೆಯಾಗಿ ನಾವು ಮಗುವಿನ ಜನನವನ್ನ ಕಾಣ್ತೀವಿ. ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಇನ್ನು ಉನ್ನತ PUC-ಗೆ ಹೋದಾಗ ಇನ್ನು ಹೆಚ್ಚಿನ ಭಾಗವನ್ನ ಹೆಚ್ಚಿನ ಪ್ರಮಾಣವನ್ನ ನೀವು ಅಧ್ಯಯನ ಮಾಡ್ತೀರಿ. ಓಕೆ, ಸೊ ಹೀಗೆ ಆಗೋದನ್ನ ನಾವು ಹೇಳ್ತೀವಿ ಮಾನವರಲ್ಲಿ ಸಂತಾನೋತ್ಪತ್ತಿ ಈ ರೀತಿ ಉಂಟಾಗುತ್ತೆ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಸಂತಾನೋತ್ಪತ್ತಿ ಯುಗದಲ್ಲಿ ಬಿಡುಗಡೆಯಾಗತಕ್ಕಂಥ ಹಾರ್ಮೋನ್ಗಳು ಕೂಡ ಅತ್ಯಂತ ಪ್ರಮುಖ. ನಿಮಗೆ ಗೊತ್ತಿದೆ ಸರ್, ಮಗುವನ್ನ ಗಂಡು ಮಗು ಅಥವಾ ಹೆಣ್ಣು ಮಗು ಅನ್ನೋದನ್ನ ಹೇಗೆ ಉಂಟಾಗುತ್ತೆ ನಮಗೆ ಗೊತ್ತಾಗೋದಿಲ್ಲ. ಯಾವ ವಿಜ್ಞಾನಿಗಳಿಗೂ ಕೂಡ ಗೊತ್ತಾಗೋದಿಲ್ಲ. ಅದನ್ನ ಹುಟ್ಟುವಂತಹ ಮಗು ಗಂಡು ಮಗು ಆಗುತ್ತೋ ಹೆಣ್ಣು ಮಗು ಆಗುತ್ತಂತ ಯಾವ ವಿಜ್ಞಾನಿಗಳು ಕೂಡ ಕಂಡಿಡಿದಿಲ್ಲ, ಕಂಡೇ ಆಗೋದೂ ಇಲ್ಲ. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾದ್ರೆ ಬಟ್ ಈ ಡಿಸೆಂಟ್ ಆಗೋದು ಹೇಗೆ ಅನ್ನೋದನ್ನ ನಾವು ನೋಡಿದಾಗ ನೋಡಿ, ತಂದೆ ಇಂದ ಬರತಕ್ಕಂತಹ ವರ್ಣತಂತುಗಳು ತಾಯಿಯಿಂದ ಬರತಕ್ಕಂಥ ವರ್ಣತಂತುಗಳು ಆ ಎಲ್ಲ ವರ್ಣತಂತುಗಳಲ್ಲಿ ಸಾಮಾನ್ಯವಾಗಿ XX ಕ್ರೋಮೋಸೋಮ್ಗಳು ಇದ್ದರೆ ಯಾಕೆಂದ್ರೆ ಅದು ಬರತಕ್ಕಂತಹ ವರ್ಣತಂತುಗಳಲ್ಲಿ ಏನಾಗಿರ್ತದೆ, ಅರ್ಧದಷ್ಟು ವರ್ಣತಂತುಗಳಲ್ಲಿ ಹೀಗೆ X ಮತ್ತು Y ವರ್ಣತಂತುಗಳು ತಾಯಿಯಿಂದ ಮತ್ತು ತಂದೆಯಿಂದ ಇವೆರಡು ಯಾವ್ದಕ್ಕೂ ಬರ್ಬೋದು. ಒಂದೊಂದಾಗಿ ನೋಡಿ, X ಮತ್ತು X ವರ್ಣತಂತುಗಳು ಬಂದರೆ ಹುಟ್ಟುವಂತಹ ಮಗು ಏನಾಗಿರ್ತದೆ ಹೆಣ್ಣಾಗಿರ್ತದೆ. ಅದೇ ಎಕ್ಸ್ ಇಂದ ವೈ ಏನಾದ್ರು ಬಂದರೆ ಹುಟ್ಟುವಂತಹ ಮಗು ಏನಾಗಿರ್ತದೆ ಗಂಡಾಗಿರ್ತದೆ. ಅದು ಗೊತ್ತಾಗದಿರತಕ್ಕಂತಹ ದೇಹದಲ್ಲಿ ನಡೆಯತಕ್ಕಂತಹ ವರ್ಣತಂತುಗಳಿಂದ ಆಗತಕ್ಕಂತಹ ಬದಲಾವಣೆ, ವರ್ಣತಂತುಗಳಿಂದ ಆಗತಕ್ಕಂತಹ ಬದಲಾವಣೆ. ಹಾಗಾಗಿ XX ವರ್ಣತಂತುಗಳೇನಾದರೂ ಇದ್ರೆ ಅದನ್ನ ಹುಟ್ಟುವಂತಹ ಮಗು ಹೆಣ್ಣಾಗಿರ್ತದೆ. ಊಹೆ ಅಷ್ಟೇ, ಕಲ್ಪನೆ ಅಥವಾ ಇದನ್ನು ಅಷ್ಟೇ. ಈಗ ಈ ಈ ರೀತಿನೂ ಆಗ್ಬೋದು. ಇದು XX ಆಗುತ್ತೆ, ಇದು ಕೂಡ XY ಆಗುತ್ತೆ. XY ಇದ್ರೆ ಗಂಡು, XX ಇದ್ರೆ ಹೆಣ್ಣು ಮಗು. ಅರ್ಥಾಯ್ತಾ? ವೈ ವರ್ಣತಂತು ಇದೆಯಲ್ಲ, ಈ ವೈ ವರ್ಣತಂತು ಪುರುಷತ್ವವನ್ನ ಅಥವಾ ಗಂಡುತನವನ್ನ ನಾವು ಡಿಸೈಡ್ ಮಾಡತಕ್ಕಂಥ ಫ್ಯಾಕ್ಟರ್. ವೈ ಕ್ರೋಮೋಸೋಮ್ ಏನಂತ ಕರಿತೀವಿ, ವೈ ಕ್ರೋಮೋಸೋಮ್. ಆದ್ರೆ ಎಕ್ಸ್ ಕ್ರೋಮೋಸೋಮ್ ಇದೆಯಲ್ಲ, ಇದು ಅತಿ ಹೆಚ್ಚು ಬಲಯುತವಾದದ್ದು, ಸ್ಟ್ರಾಂಗ್ ಆಗಿರೋದು ಮತ್ತು ಹೆಣ್ತನವನ್ನ ಎತ್ತಿ ತೋರಿಸತಕ್ಕಂಥ
ವರ್ಣತಂತು ಎಕ್ಸ್ ಕ್ರೋಮೋಸೋಮ್ ಅರ್ಥ ಆಯ್ತಾ ಮಕ್ಕಳ ಸೊ ಹಾಗಾಗಿ ಹುಟ್ಟುವಂತಹ ಮಗು ಯಾವ ಮಗು ನಾವು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಮಗು ಬೆಳೆದಾದ ಮೇಲೆ ಈಗ ಮಾಮೂಲಿ ನಮಗೆಲ್ಲ ಸ್ಕ್ಯಾನಿಂಗ್ ಎಲ್ಲ ಇದಾವಲ್ಲ ಆ ಸ್ಕ್ಯಾನಿಂಗ್ಗಳ ಸಹಾಯದಿಂದ ನಾವು ನೋಡಿದಾಗ ಮಗು ಹೆಣ್ಣು ಅಥವಾ ಗಂಡು ಎಂಬುದನ್ನು ಪ್ರಜನನಾಂಗಗಳನ್ನು ಗುರುತಿಸುವುದರ ಮೂಲಕ ಅಂದರೆ ಜನನಾಂಗಗಳನ್ನು ಗುರುತಿಸುವುದರ ಮೂಲಕ ಮಗು ಹೆಣ್ಣು ಅಥವಾ ಗಂಡು ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅರ್ಥ ಆಯ್ತಾ ಹೀಗೆ ಮಾನವರಲ್ಲಿ ನಾವು ಸಂತಾನೋತ್ಪತ್ತಿ ವ್ಯೂಹವನ್ನು ಕಾಣ್ತೀವಿ ಇದಾದ ಮೇಲೆ ನಿಮಗೆ ಪ್ರಶ್ನೆಗಳು ಉದ್ಭವಿಸ್ತವೆ ಏನು ಉದ್ಭವಿಸ್ತದೆ ಕೆಲವರಿಗೆ ನಮ್ಮ ಸಮಾಜದಲ್ಲಿ ಮಕ್ಕಳು ಯಾವಾಗ ಆಗ್ತವೆ ಅನ್ನೋದು ಒಂದು ಪ್ರಶ್ನೆ ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಪದ್ಧತಿ ಇದೆ ಮದುವೆ ಆದಾಗ ವಧುವರರಿಗೆ ಮಕ್ಕಳಾಗ್ತವೆ ಅಂತ ನಮಗೆ ಗೊತ್ತಿದೆ ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಮದುವೆ ಆದರೂ ಕೂಡ ಮಕ್ಕಳಾಗದೇ ಇರೋದಕ್ಕೆ ಕಾರಣ ಏನು ಅನ್ನೋ ಒಂದು ಪ್ರಶ್ನೆಗಳೆಲ್ಲ ಬರ್ತವೆ ಹೌದಲ್ವಾ ಸೊ ಮದುವೆಯಾದಾಗ ಮಕ್ಕಳಾಗದೇ ಇರೋದಕ್ಕೆ ಕಾರಣಗಳಲ್ಲಿ ನಾನು ನಿಮಗೆ ನಿರ್ಮಾಣ ಗ್ರಂಥಿಗಳು ಮಾಡಬೇಕಾದ್ರೆ ನಿಮಗೆ ಹೇಳಿದೆ ಅಲ್ಲಿ ಏನಾಗಿರ್ತದೆ ಕೆಲವು ಸಂದರ್ಭದಲ್ಲಿ ವೃಷಣಗಳಿಂದ ವೀರ್ಯಾಣುಗಳು ಬಿಡುಗಡೆ ಆಗದೇ ಇದ್ದರೆ ಸಾಮರ್ಥ್ಯ ಇಲ್ಲದೇ ಇದ್ದರೆ ಗಂಡಸಿಗೆ ಆಗಲೂ ಕೂಡ ಮಕ್ಕಳ ಸಂತತಿ ಆಗೋದಕ್ಕೆ ಚಾನ್ಸಸ್ ಇರೋದಿಲ್ಲ ಯಾಕೆಂದರೆ ವೀರ್ಯಾಣುಗಳೇ ಇಲ್ಲ ಅಂದ ಮೇಲೆ ಇನ್ನು ಉತ್ಪತ್ತಿ ಆಗಿರ್ತಕ್ಕಂತಹ ಅಂಡಾಣಿಯಿಂದ ಏನು ಪ್ರಯೋಜನ ಇಲ್ಲದಂಗೆ ಆಗ್ತದೆ ಅರ್ಥ ಆಯ್ತಾ ಅದೇ ರೀತಿ ಹೆಣ್ಣು ಸಂತಾನೋತ್ಪತ್ತಿಯಲ್ಲಿ ಅಂಡಾಶಯದಿಂದ ಅಂಡಾಣುಗಳು ಬಿಡುಗಡೆ ಆಗದೇ ಇದ್ದರೆ ಬಿಡುಗಡೆ ಮಾಡತಕ್ಕಂಥ ಸಾಮರ್ಥ್ಯ ಇಲ್ಲದೇ ಇದ್ದಾಗ ಆ ಅಂತಹ ಹೆಣ್ಣು ಮಕ್ಕಳಿಗೆ ಏನಾಗ್ತದೆ ಅವಾಗಲೂ ಕೂಡ ಅಂಡಾಣೆ ಇಲ್ಲ ಅಂದಾಗ ವೀರ್ಯಾಣುಗಳು ಬಿಡುಗಡೆ ಆದರೂ ಕೂಡ ಹೆಣ್ಣು ಮಕ್ಕಳಾಗತಕ್ಕಂಥ ಚಾನ್ಸಸ್ ಇರೋದಿಲ್ಲ ಅರ್ಥ ಆಯ್ತಾ ಮಕ್ಕಳೇ ಹೀಗೆ ಇವೆರಡೂ ಇಲ್ಲದೇ ಇದ್ದಾಗ ಇನ್ನು ಕೆಲವು ಸಂದರ್ಭದಲ್ಲಿ ಇಲ್ಲಿ ಒಂದು ಬದಲಾವಣೆ ಏನು ಅಂದರೆ ನಿಮಗೆ ಋತುಚಕ್ರದ ಬಗ್ಗೆ ಹೇಳಿದ್ದೀನಿ ಋತುಚಕ್ರದ ಆರಂಭ ಆದಾಗ ಹೆಂಡತನದ ಲಕ್ಷಣಗಳು ಬಂದಾಗ ಇಲ್ಲೇನಾಗ್ತದೆ ಅಂಡಾಣು ಬಿಡುಗಡೆ ಆಗ್ತದೆ ಆದರೆ ವೀರ್ಯಾಣುಗಳು ಬಿಡುಗಡೆ ಆಗದೇ ಇಲ್ಲ ಅಂದಾಗ ಅಂಡಾಣು ಏನಾಗ್ತದೆ ಬಂದು ಅಂಡಾಣು ಅಂಡನಾಳದ ಮೂಲಕ ಬಂದು ಇಲ್ಲಿ ಇರ್ತದೆ ಸ್ವಲ್ಪ ಸಮಯದ ನಂತರ ಕಾಲ ಏನಾಗ್ತದೆ ಅಲ್ಲಿ ಸಂಯೋಜನೆ ಆಗದೆ ಹೋದರೆ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಜನೆ ಆಗದೆ ಹೋದರೆ ಅದೇನಾಗ್ತದೆ ಋತುಸ್ರಾವದ ಮೂಲಕ ಯೋನಿಯ ಮೂಲಕ ಏನಾಗ್ತದೆ ಹೊರಬರ್ತದೆ ಅದನ್ನು ನಾವು ಋತುಸ್ರಾವ ಅಂತ ಕರಿತೀವಿ ಆಗ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಪ್ರಮಾಣದ ರಕ್ತನೂ ಕೂಡ ವೇಸ್ಟ್ ಆಗ್ತದೆ ಏಕೆಂದರೆ ಪ್ರತಿ ತಿಂಗಳಿಗೊಮ್ಮೆ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಜನೆಗೆ ಇಲ್ಲಿ ಒಂದು ರಚನೆ ಆಗ್ತದೆ ಒಂದು ಬೆಡ್ ಅಂತ ಕರಿತೀವಿ ಅಂಡಾಣುವಿನ ಬೆಳವಣಿಗೆಗೆ ಇರತಕ್ಕಂತಹ ಒಂದು ಸ್ಥಳ ಆ ಸ್ಥಳ ಪ್ರತಿ ತಿಂಗಳು ರೆಡಿ ಆಗ್ತಾಯಿರ್ತದೆ ಆಗ ಅಕಸ್ಮಾತ್ ಅದು ಅಂಡಾಣು ಮತ್ತು ವೀರ್ಯಾಣು ಸಂಯೋಜನೆ ಆಗ್ತಿ ಹೋದರೆ ಆ ರೀತಿ ರಚನೆಯಾಗಿರ್ತಕ್ಕಂತಹ ಬೆಡ್ ಏನಿರ್ತದೆ ಅದು ಯೋನಿಯ ಮೂಲಕ ಹೊರಗೆ ಬರ್ತದೆ ಅದನ್ನು ಋತು ಸ್ರಾವ ಅಂತ ಕರಿತೀವಿ ಅದರಲ್ಲಿ ರಕ್ತ ಸ್ರಾವ ಕೂಡ ಇರುತ್ತೆ ಅರ್ಥ ಆಯ್ತಾ ಮಕ್ಕಳ ಸೊ ಹೀಗೆ ಇದ್ದಾಗ ಸ್ವಲ್ಪ ನಾವು ಆಲೋಚನೆ ಮಾಡೋದು ಏನಂದ್ರೆ ಅಂಡ ಫಲಿತಗೊಳ್ಳದಿದ್ದರೆ ಹೊರಗಡೆ ಬರುತ್ತೆ ಒಂದು ಈಗ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ನಮಗೆ ಸಂತಾನೋತ್ಪತ್ತಿ ಬೇಡ ಮಕ್ಕಳೇ ಬೇಡ ಅನ್ನೋ ಸಂದರ್ಭದಲ್ಲಿ ಹೇಗೆ ಇರಬೇಕು ಅನ್ನೋದು ಒಂದು ಪ್ರಶ್ನೆ ಮಕ್ಕಳು ಬೇಡ ಅನ್ನೋ ಸಂದರ್ಭದಲ್ಲಿ ಏನಾಗ್ತದೆ ನಾವು ಕೆಲವು ಗರ್ಭಧಾರಣೆಯನ್ನು ನಿಲ್ಲಿಸುವುದು ಅಂತ ಕರೀತೇವೆ ಸೊ ಒಂದು ಗರ್ಭಧಾರಣೆ ಆಯಿತು ಸೊ ಗರ್ಭಧಾರಣೆಯನ್ನು ಹೇಗೆ ನಿಲ್ಲಿಸುವುದು ಅನ್ನೋದು ಪ್ರಶ್ನೆ ಬರುತ್ತದೆ ಗರ್ಭಧಾರಣೆಯನ್ನು ನಿಲ್ಲಿಸುವುದು ಯಾಕೆಂದರೆ ಗರ್ಭಧಾರಣೆಯನ್ನು ಎಂದರೇನು ಅಂತ ಕೇಳಿದಾಗ ನಾವೇನು ಹೇಳ್ತೀವಿ ಅಂಡಾಣು ಮತ್ತು ವೀರ್ಯಾಣುಗಳು ಸಂಯೋಗಗೊಂಡು ಗರ್ಭಕೋಶದಲ್ಲಿ ಬೆಳೆಯೋದಕ್ಕೆ ಶುರುವಾಗುತ್ತಲ್ಲ ಆ ಹಂತವನ್ನು ನಾವು ಗರ್ಭಧಾರಣೆ ಗರ್ಭಧಾರಣೆಯ ನಂತರ ಗರ್ಭಕೋಶದಲ್ಲಿ ಏನಿದೆ ಭ್ರೂಣ ಬೆಳೀತಾ ಹೋಗ್ತದೆ ಹಾಗಾದರೆ ಕೆಲವು ಸಂದರ್ಭದಲ್ಲಿ ಗರ್ಭಧಾರಣೆ ಅವಶ್ಯಕತೆ ಇರೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಏನು ಹೇಳಿದಾಗ ಸೊ ಮೊಟ್ಟ ಮೊದಲಿಗೆ ಈಗ ಗರ್ಭಧಾರಣೆ ಆಗುವುದು ಮಕ್ಕಳನ್ನು ಬಯಸಿ ಮಕ್ಕಳೇ ಬೇಡ ಅಂದಾಗ ಏನು ಮಾಡಬೇಕಾಗ್ತದೆ ಅಂದಾಗ ಫಸ್ಟ್ ನಾವೇನು ಮಾಡಬೇಕು ವೈದ್ಯರನ್ನು ಸಂಪರ್ಕಿಸೋದು ಮೊದಲನೆಯದು ಗರ್ಭಧಾರಣೆಯ ತಡೆಗಟ್ಟಕ್ಕೆ ಮೊದಲನೇ ಕರ್ತವ್ಯ ವೈದ್ಯರನ್ನು ಸಂಪರ್ಕಿಸಿ ಗೈನಕಾಲಜಿಸ್ಟ್ ಅಂತ ಕರಿತೀವಿ ಅಂತಹ ವೈದ್ಯರನ್ನು ಸಂಪರ್ಕಿಸಿ ಗರ್ಭಧಾರಣೆ ಬೇಡ ಅಂದಾಗ ಏನು ಮಾಡಬೇಕು ಅಂತ ಅಂದಾಗ ಕೆಲವು ಸಲಹೆಗಳನ್ನು ನಾವು ತೆಗೆದುಕೋಬೇಕಾಗ್ತದೆ ವೈದ್ಯರಿಂದ ನಾವು ಸಲಹೆಗಳನ್ನು ತೆಗೆದುಕೋಬೇಕಾಗ್ತದೆ ವೈದ್ಯರ ಮೇರೆಗೆ ನಾವು ಸಲಹೆಯನ್ನು ತೆಗೆದುಕೊಂಡಾಗ ಒಂದು ಗಂಡಸರು ಅಥವಾ ಹೆಂಗಸರು ಯಾರಾದರೂ ಆಗ್ಬೋದು ಕಾಂಡೋಮನ್ನು ಧರಿಸಿದಾಗ ಕಾಂಡೋಮನ್ನು ಬಳಸಿ ಗರ್ಭಧಾರಣೆಯನ್ನು ತಪ್ಪಿಸಬಹುದು
ಹಣ್ಣು ಅಂದ್ರೆ ಒಂದು ಚೀಲದ ಹಾಗಿರ್ತದೆ, ಅದನ್ನು ಶಿಶ್ನದ ಒಳಗಡೆ ತೂರಿಸುವುದು ಅಂತ ಹೇಳ್ತೀವಿ, ಶಿಶ್ನಕ್ಕೆ ಅಥವಾ ಯೋನಿಯ ಒಳಗಡೆ ಹಾಕುವುದು ಅಂತ ಹೇಳ್ತೀವಿ. ಆ ರೀತಿ ಆಗೋದ್ರೆ ಏನಾಗ್ತದೆ, ವೀರ್ಯಾಣುಗಳು ಬಿಡುಗಡೆ ಆಗೋದಿಲ್ಲ. ಯಾವುದಕ್ಕೆ? ಗರ್ಭಾಶಯಕ್ಕೆ ಅಥವಾ ಗರ್ಭಕೋಶಕ್ಕೆ ವೀರ್ಯಾಣುಗಳು ಬಿಡುಗಡೆ ಆಗೋದಿಲ್ಲ, ಅವು ಆ ಒಂದು ಕಾಂಡವನ್ನು ಧರಿಸಿದ ಚೀಲದಲ್ಲೇ ಉಳ್ಕೊಳ್ತದೆ. ಅರ್ಥ ಆಯ್ತಾ? ಅದು ಒಂದಲ್ಲ. ಇನ್ನ ಎರಡನೆಯದು ಮಾತ್ರೆಗಳನ್ನು ತಿಳಿಸೋಣ. ಮಾತ್ರೆಗಳು ಹೇಗೆ? ಮಾತ್ರೆಗಳು ಅದು ಎಸ್ಪೆಷಲಿ ಈ ಈಸ್ಟ್ರೋಜನ್ ಬಿಡುಗಡೆ ಆಗೋದನ್ನ ಅಥವಾ ಅಂಡಾಣು ಬಿಡುಗಡೆ ಆಗೋದಿಲ್ಲ, ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗುವುದನ್ನು ತಪ್ಪಿಸುತ್ತದೆ ಕೆಲವು ಮಾತ್ರೆಗಳು, ಕಾಂಟ್ರಾಸೆಪ್ಟಿವ್ಸ್ ಅಂತ ಕರಿತೀವಿ. ಅಂತಹ ಮಾತ್ರೆಗಳಿದೆ, ಗರ್ಭಧಾರಣೆಯನ್ನು ತಪ್ಪಿಸುವ ಮಾತ್ರೆಗಳು. ಅರ್ಥ ಆಯ್ತಾ? ಅದು ಆ ಮಾತ್ರೆಗಳ ಮೂಲಕ ಅಂಡಾಣು ಬಿಡುಗಡೆ ಆಗೋದಿಲ್ಲ, ಅದು ಒಂದು ಕೆಲಸ ಆಗ್ತದೆ. ಸೊ ಹೀಗೆ ಮಾತ್ರೆಗಳ ಮೂಲಕ ಇನ್ನೊಂದು ಮೂರನೇದು ಕಾಪರ್ ಟೀ ಅಂತ ಕರಿತೀವಿ. ಕಾಪರ್ ಟೀ ಅನ್ನೋದು ಇದೊಂದು ಡಿವೈಸ್, ಇದೊಂದು ಸಾಧನ. ಆ ಸಾಧನವನ್ನು ಗರ್ಭಕೋಶದ ಒಳಗಡೆ ಅಳವಡಿಸಿದಾಗ, ಬಿಡುಗಡೆಯಾಗತಕ್ಕಂತಹ ಅಂಡಾಣುಗಳು ಸಂಯೋಗ ಆಗೋದಿಲ್ಲ. ಒಂದು ರೀತಿಯ ಡಿವೈಸ್ ಕಾಪರ್ ಟೀ ಡಿವೈಸ್ ಬ್ಲಾಕ್ ಮಾಡ್ತದೆ ಒಳಗಡೆ, ಇಲ್ಲಿ ಬ್ಲಾಕ್ ಮಾಡ್ತದೆ, ಇಲ್ಲಿ ಬ್ಲಾಕ್ ಮಾಡ್ತದೆ. ಅದನ್ನು ನಾವು ಕಾಪರ್ ಟೀ ಅಂತ ಕರಿತೀವಿ, ಕಾಪರ್ ಟೀ ಅದು ಬ್ಲಾಕ್ ಆಗ್ತದೆ. ಸೊ ಕಾಪರ್ ಟೀ ಎಂಬ ಸಾಧನವನ್ನು ಗರ್ಭಕೋಶಕ್ಕೆ ಅಳವಡಿಸುವುದರ ಮೂಲಕ ಬಿಡುಗಡೆಯಾಗತಕ್ಕಂತಹ ಅಂಡಾಣು ಮತ್ತು ವೀರ್ಯಗಳ ಸಂಯೋಜನೆಯನ್ನು ತಪ್ಪಿಸೋದಕ್ಕೆ ನಾವು ಮಾಡ್ತಾರೆ ಡಾಕ್ಟರ್ಗಳು. ಸೊ ಈ ರೀತಿ ಮಾಡಿದಾಗ ಕೂಡ ಏನಾಗ್ತದೆ, ಗರ್ಭಧಾರಣೆಯನ್ನು ತಪ್ಪಿಸೋದಕ್ಕೆ ಕಾರಣ ಆಗ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಈಗ ಬಂದಿರೋ ಪ್ರಕಾರ ಕೆಲವು ಫೋಮ್ಗಳು, ಕ್ರೀಮ್ಗಳು, ಜೆಲ್ಗಳಿವೆ, ಅವುಗಳನ್ನು ಈ ಯೋನಿಯ ಒಳಗಡೆ ಹಾಕಿಸುವುದರ ಮೂಲಕ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಜನೆಯನ್ನು ತಪ್ಪಿಸಬಹುದು ಅನ್ನೋ ಒಂದು ದೃಷ್ಟಿಯಿಂದಲೂ ಕೂಡ ನಾವಿವತ್ತು ಏನು ಮಾಡ್ತೀವಿ, ಗರ್ಭಧಾರಣೆಯನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅರ್ಥ ಆಯ್ತಾ? ಅಂದರೆ ನಾವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಡಾಕ್ಟರ್ನ ಅಡ್ವೈಸ್ ಬೇಕೇ ಬೇಕು. ಡಾಕ್ಟರ್ ಅಡ್ವೈಸ್ ಇಲ್ಲದೆ, ಡಾಕ್ಟರನ್ನ ಸಲಹೆಯನ್ನು ಪಡೆಯದೆ ನಾವು ಯಾವ ಕ್ರಮವನ್ನು ಕೂಡ ಮಾಡೋದಕ್ಕೆ ಹೋಗಬಾರ್ದು. ಏಕೆಂದರೆ ಅತ್ಯಂತ ಬಹಳ ಡೇಂಜರ್ ಅನಿಸುತ್ತೆ. ಏಕೆಂದರೆ ಇವು ಸಂತಾನೋತ್ಪತ್ತಿ ವ್ಯೂಹಗಳು ಏನಿದೆಯಲ್ಲ, ಈ ಸಂತಾನೋತ್ಪತ್ತಿ ವ್ಯೂಹಗಳು ಬಹಳ ಡೆಲಿಕೇಟ್ ಆಗಿರ್ತವೆ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಈ ವ್ಯತಿರಿಕ್ತವಾದಂತಹ ಔಷಧಗಳನ್ನು ತೆಗೆದುಕೊಂಡಿದ್ದೇ ಆದಲ್ಲಿ, ಅಥವಾ ವ್ಯತಿರಿಕ್ತವಾದಂತಹ ಮಾತ್ರೆಗಳನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಕೆಲವು ಸಂದರ್ಭದಲ್ಲಿ ಕ್ಯಾನ್ಸರ್ನಂತಹ ವೃಷಣಗಳ ಚೀಲದಲ್ಲಿ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೀವಿ, ಗರ್ಭಕೋಶದ ಕಟ್ಟದಲ್ಲಿ ಕ್ಯಾನ್ಸರ್ ಆಗತಕ್ಕಂತಹ ಕ್ಯಾನ್ಸರ್ ರೋಗಗಳು ಉಲ್ಬಣಗೊಳ್ಳತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಇಂತಹ ಕ್ಯಾನ್ಸರ್ ರೋಗಗಳನ್ನು ಹರಡದ ಹಾಗೆ ನೋಡಿಕೊಳ್ಳೋದಕ್ಕೆ ನಮಗೆ ವೈದ್ಯರ ಸಲಹೆ ಬಹಳ ಅತ್ಯವಶ್ಯಕ, ಬಹಳ ಅತ್ಯವಶ್ಯಕ. ಏಕೆಂದರೆ ಇವತ್ತಿನ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಏನು ಪ್ರಾಬ್ಲಮ್ ಆಗ್ತದೆ, ಗರ್ಭಕೋಶದ ಕಟ್ಟದ ಕ್ಯಾನ್ಸರ್ ಉಂಟಾಗ್ತದೆ, ಇಲ್ಲಿ ಕ್ಯಾನ್ಸರ್ ಉಂಟಾಗ್ತದೆ. ಅದೇ ಅದಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು, ನಾವು ಸೇವಿಸುವಂತಹ ಮಾತ್ರೆಗಳು. ಅಂದರೆ ಗರ್ಭಿಣಿಯರಿದ್ದಾಗ ನಾವು ಸೇವಿಸತಕ್ಕಂಥ ಆಹಾರದ ಮೇಲೆ ಅವಲಂಬಿತ ಇರ್ತದೆ. ಗರ್ಭಿಣಿಯರಿದ್ದಾಗ ಗರ್ಭಿಣಿಯರು ಪೋಷಕಾಂಶಯುತವಾದಂತಹ ಆಹಾರವನ್ನು ಸೇವಿಸಬೇಕು. ಅದನ್ನು ಸೇವಿಸದೇ ಇದ್ದಲ್ಲಿ ಮಾತ್ರೆಗಳನ್ನು ತೆಗೆದುಕೊಳ್ಳೋದು, ಆಲ್ಕೋಹಾಲ್ಗೆ ಅಡಿಕ್ಟ್ ಆಗೋದು, ಅಥವಾ ಬೀಡಿ ಸಿಗರೇಟ್ಗಳನ್ನು ಸೇದೋದು ಅಂಥದ್ದೇನಾದರೂ ಆದಾಗ ಏನಾಗ್ತದೆ, ಸಂದರ್ಭದಲ್ಲಿ ಆ ರಾಸಾಯನಿಕಗಳು, ಅನಾರೋಗ್ಯವನ್ನು ಉಂಟು ಮಾಡತಕ್ಕಂಥ ರಾಸಾಯನಿಕಗಳೇನಾಗ್ತದೆ, ಗರ್ಭಕೋಶದ ಕ್ಯಾನ್ಸರ್ನ ಉಂಟು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸ್ವಲ್ಪ ವ್ಯವಸ್ಥಿತವಾಗಿ ಗರ್ಭಧಾರಣೆಯಾದಾಗ ಗರ್ಭಿಣಿಯರು ಸಮಾಧಾನದಿಂದ, ಆರೋಗ್ಯದಿಂದ ಉತ್ತಮ ಆಲೋಚನೆಗಳನ್ನು ಮಾಡುತ್ತಾ ಇರಬೇಕು ಮತ್ತು ಉತ್ತಮವಾದಂತಹ ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸುತ್ತಾ ಇದ್ದರೆ ಮಾತ್ರ ಗರ್ಭಕೋಶದಲ್ಲಿ ಮಗು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾಗಿ ಆಹಾರದ ಬಗ್ಗೆ ಗರ್ಭಿಣಿಯರು ಬಹಳ ಜಾಗರೂಕತೆಯಿಂದ ಇರಬೇಕು. ಏಕೆಂದರೆ ಮಗುವಿನ ಬೆಳವಣಿಗೆ ತಾಯಿ ಏನು ಆಹಾರವನ್ನು ಸೇವಿಸುತ್ತಾಳೆ ಅನ್ನೋದ್ರ ಬಗ್ಗೆ ಅವಲಂಬಿತವಾಗಿರ್ತದೆ. ಹಾಗಾಗಿ ತಾಯಿಯೂ ಕೂಡ ಚೆನ್ನಾಗಿ ಆರೋಗ್ಯವಾಗಿರಬೇಕು, ತಾಯಿಯ ಜೊತೆ ಮಗುವು ಕೂಡ ಚೆನ್ನಾಗಿ ಆರೋಗ್ಯವಾಗಿ ಬೆಳಿಬೇಕು ಅಂದಾಗ ಆರೋಗ್ಯವಾಗಿರಂತ ಸಂದರ್ಭಕ್ಕೆ ಉತ್ತಮವಾದಂತಹ ಪೋಷಕಾಂಶಗಳನ್ನು ಸೇವಿಸುವುದು ಬಹಳ ಅವಶ್ಯಕ. ಸೊ ಹೀಗೆ ಯಾವುದೇ ರೀತಿಯಾದಂತಹ ರೋಗಗಳು ಬರದ ಹಾಗೆ ನೋಡ್ಕೋಬೇಕು. ಇನ್ನು ಒಂದು ಅಂಶ ಮಕ್ಕಳೇ, ಈ ಲೈಂಗಿಕ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಕೆಲವೊಮ್ಮೆ ಈ ಲೈಂಗಿಕ ರೋಗಗಳು ಹರಡೋದು ಕಾಮನ್ ಆಗಿರ್ತದೆ. ಅದು
ಸಿಫಿಲಿಸ್ ಎಂಬ ರೋಗಗಳಾಗಿರ್ಬೋದು, ಜೊತೆಗೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಏಡ್ಸ್ ಎಂಬ ವೈರಸ್ ಇಂದ ಆಗತಕ್ಕಂತಹ ಎಚ್ ಐ ವಿ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಹರಡೋದ ರೀತಿ ಆಗಿರೋದಕ್ಕೆ ಅದನ್ನ ಏಡ್ಸ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಲೈಂಗಿಕವಾಗಿ ಹರಡತಕ್ಕಂತಹ ರೋಗಗಳು. ಸೊ ಈ ಲೈಂಗಿಕವಾಗಿ ಹರಡತಕ್ಕಂತಹ ರೋಗಗಳು ಅಕಸ್ಮಾತ್ ಏನಾದರೂ ಕಂಡು ಬಂದಲ್ಲಿ ನಾವು ಲೈಂಗಿಕ ಸಂಪರ್ಕವನ್ನು ಇಟ್ಟುಕೊಳ್ಳಬಾರದು. ಗಂಡ ಹೆಂಡಿರ ನಡುವೆ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಆ ಲೈಂಗಿಕ ಸಂಪರ್ಕವನ್ನು ಇಟ್ಕೊಳ್ಬಾರ್ದು. ಅಂತಹ ಲೈಂಗಿಕ ಸಂಪರ್ಕವನ್ನು ಇಟ್ಟುಕೊಂಡಿದ್ದೇ ಆದಲ್ಲಿ ಏನಾಗ್ತದೆ, ಗರ್ಭಧಾರಣೆಯ ಸಂದರ್ಭದಲ್ಲಿ ಆ ರೋಗ ಮಗುವಿಗೂ ಕೂಡ ಹರಡುವಂತಹ ಚಾನ್ಸಸ್ ಇರ್ತದೆ. ಗರ್ಭಕೋಶದಿಂದ ಗರ್ಭಧಾರಣೆಯ ಮೂಲಕ ಮಗುವಿಗೂ ಕೂಡ ಅಂತಹ ರೋಗ ಅಂಟುವಂತಕ್ಕಂಥ ಸಂದರ್ಭಗಳು ಇರ್ತದೆ. ಹಾಗಾಗಿ ಗರ್ಭಧಾರಣೆಯ ಸಂದರ್ಭದಲ್ಲಿ, ಲೈಂಗಿಕ ಕ್ರಿಯೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಲೈಂಗಿಕ ರೋಗಗಳು ಗಂಡಿಗೂ ಇರಬಾರ್ದು, ಹೆಣ್ಣಿಗೂ ಇರಬಾರ್ದು. ಅರ್ಥ ಆಯ್ತಾ? ಆ ರೀತಿ ಇದ್ದಾಗ ಮಾತ್ರ ಗರ್ಭಧಾರಣೆಯಲ್ಲಿ ಗರ್ಭಕೋಶದಲ್ಲಿ ಬೆಳೆಯುವ ಮಗುವಿಗೂ ಕೂಡ ಯಾವುದೇ ರೀತಿಯಂಥ ರೋಗ ರೋಗಗಳು ಹರಡೋದಕ್ಕೆ ಸಾಧ್ಯ ಇಲ್ಲ. ಓಕೆ ಮಕ್ಕಳ, ಹೀಗೆ ನಾವು ಈ ಒಂದು ಲೈಂಗಿಕ ಸಂಪರ್ಕ ಅಥವಾ ಲೈಂಗಿಕ ಕ್ರಿಯೆ ನಡೆಸಬೇಕಾದರೆ ಬಹಳಷ್ಟು ಕೇರ್ಫುಲ್ ಆಗಿರಬೇಕು. ಅದರ ಜೊತೆಗೆ ಜಾಗರೂಕತೆಯಿಂದ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಾವು ಮಾಡಬೇಕು. ಇಲ್ಲಾಂದರೆ ಅಂಥದ್ದೇನಾದರೂ ತೊಂದರೆಗಳು ಕಂಡು ಬಂದಲ್ಲಿ ಡಾಕ್ಟರ್ಗಳ ಸಲಹೆಯನ್ನು ಪಡೆಯೋದು, ವೈದ್ಯರ ಸಲಹೆಯನ್ನು ಪಡೆಯೋದು ಒಳ್ಳೆಯದು. ಹೀಗೆ ನಾವು ಜೀವಿಗಳಲ್ಲಿ ನಾವು ಸಂತಾನೋತ್ಪತ್ತಿಯನ್ನು ಕಾಣ್ತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಈ ಪಾಠ ಮುಕ್ತಾಯ ಆಗುತ್ತೆ ಮಕ್ಕಳ. ಸೊ ಮುಂದಿನ ಪಾಠವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರ್ರಿ. ನಿಮ್ಗೇನಾದ್ರು ಡೌಟ್ ಬಂದರೆ ನಿಮ್ಮ ಸರ್ಗಳ ಹತ್ರ ಕೇಳಿ ತಿಳ್ಕೊಳ್ಳಿ ಮಕ್ಕಳು.